ದೇಶವೇ ಮೊದಲು ಈ ಒಂದು ಸಂದೇಶವನ್ನ ಮತ್ತೆ ಈ ಮೂಲಕ ತೋರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರಣ ಇಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತಿನ ನಿಗದಿತ ಕಾರ್ಯಕ್ರಮಗಳು ಅದ ಯಥಾವತ್ತಾಗಿ ನಡೆಯುತ್ತೆ ಬಿಜೆಪಿ ಅಲ್ಲಿ ಯಾವೆಲ್ಲ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಹಂಕೊಳ್ಳಲಾಗಿತ್ತು ಎಲ್ಲವೂ ಕೂಡ ನಿಗದಿಯಂತೆ ನೆರವೇರುತ್ತೆ ಯಾರು ಕೂಡ ಇವತ್ತಿನ ಅಂತಿಮ ಸಂಸ್ಕಾರದಲ್ಲಿ ಬರುವಂತ ಅವಶ್ಯಕತೆ ಇಲ್ಲ ತಮ್ಮ ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ ಅಂತ ಒಂದು ಸ್ಪಷ್ಟ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಸಂಪುಟ ಸಹೋದ್ಯೋಗಿಗಳಿಗೆ ತಿಳಿಸಿದ್ರು ಅದರಂತೆ ಅವರೆಲ್ಲರೂ ಕೂಡ ಅವರವರ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಸೇಮ್ ಟೈಮ್ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಕುಟುಂಬಸ್ಥರ ಜೊತೆಗೆ ಸೇರಿ ಅವರ ತಾಯಿಯ ಅಂತಿಮ ಕ್ರಿಯೆಗಳನ್ನು ಪೂರ್ಣಗೊಳಿಸಿ ಈಗ ದೇಶ ಸೇವೆಯೇ ಮೊದಲು ಅನ್ನೋದನ್ನ ಮತ್ತೆ ದೇಶವೇ ಮೊದಲು ಅನ್ನೋದನ್ನ ಈ ಮೂಲಕ ತೋರಿಸ್ತಾ ಇದ್ದಾರೆ ಪಶ್ಚಿಮ ಬಂಗಾಳದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡೋ ಮೂಲಕ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ರವೀಶ್ ರವೀಶ್ ಮನೆಗೆ ಮಗನಾಗಿ ಜೊತೆಗೆ ದೇಶಕ್ಕೂ ಕೂಡ ಮಗನಾಗಿ ಇರುವಂತದ್ದು ಬಹಳ ಸವಾಲಿನ ವಿಚಾರ ಕಷ್ಟವೂ ಹೌದು ಆದರೆ ಇಂತಹ ಒಂದು ದುಃಖದ ಸಂದರ್ಭದಲ್ಲೂ ಕೂಡ ಎರಡೂ ಒಂದು ಜವಾಬ್ದಾರಿಯನ್ನ ಅಷ್ಟೇ ನೀಟಾಗಿ ಪರಿಪಾಲನೆ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಮನಸ್ಥಿತಿ ಹೇಗಿರಬಹುದು ಅಂತ ಅನ್ಸುತ್ತೆ ಖಂಡಿತವಾಗಿಯೂ ಕೂಡ ತಾಯಿ ಮತ್ತೆ ಮಗನ ಸಂಬಂಧ ಎಂಥದ್ದು ಅನ್ನೋದು ಕೂಡ ಇಡೀ ಜಗತ್ತಿಗೆ ಗೊತ್ತಿರುತ್ತೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಮಗ ಯಾವ ರೀತಿ ವರ್ತನೆ ಮಾಡ್ತಾನೆ ಮತ್ತೆ ಮಗನ ಮನಸ್ಸಿನಲ್ಲಿ ಯಾವ ರೀತಿ ಗಾಸಿ ಆಗಿರುತ್ತೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ಅದನ್ನು ಬೇರೆ ಬೇರೆ ರೀತಿಯ ಪದಗಳಲ್ಲಿ ಹೇಳಬೇಕಾಗಿಲ್ಲ ಪ್ರಮುಖವಾಗಿರತಕ್ಕಂಥದ್ದು ಪ್ರಧಾನಿಯವರು ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ ಮೂರು ವಿಚಾರಗಳನ್ನು ಹೇಳ್ತಾರೆ ಅಂದರೆ ನನ್ನ ತಾಯಿಯಲ್ಲಿ ತ್ರಿಮೂರ್ತಿಗಳನ್ನು ಕಂಡಿದ್ದೇನೆ ಅಂತ ಅಂದರೆ ಕರ್ಮಯೋಗಿ ಜೀವನ ಜೊತೆಗೆ ಮೌಲ್ಯಗಳಿಗೆ ಬದ್ಧವಾಗಿರತಕ್ಕಂಥ ಜೀವನ ಜೊತೆಗೆ ನಿಸ್ವಾರ್ಥ ಜೀವನ ಹಾಗಾಗಿ ಈ ಮೂರನ್ನು ಕೂಡ ನನ್ನ ತಾಯಿಯಲ್ಲಿ ಕಂಡಿದ್ದೇನೆ ಅಂತ ಹಾಗಾಗಿ ಮೋದಿಯವರ ಈ ನಡವಳಿಕೆ ಈ ಒಂದು ಮೂರು ವಿಚಾರಗಳಲ್ಲಿ ಕೂಡ ಸ್ಪಷ್ಟವಾಗುತ್ತೆ ಯಾಕೆಂದ್ರೆ ತಾಯಿಯ ಬಗ್ಗೆ ಮೋದಿಯವರು ಬಹಳಷ್ಟು ವೇದಿಕೆಗಳಲ್ಲಿ ಹೇಳಿರತಕ್ಕಂಥ ಮಾತುಗಳು ಮತ್ತೆ ತಾಯಿ ಮತ್ತೆ ಅವರ ನಡುವಿನ ಸಂಬಂಧ ಈ ವಿಚಾರಗಳನ್ನು ಕೂಡ ಬಹಳಷ್ಟು ಕಡೆಗಳಲ್ಲಿ ಹೇಳಿದ್ದಾರೆ ಪದಗಳಲ್ಲಷ್ಟೇ ಅಲ್ಲ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಅವರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಕುಟುಂಬ ಮತ್ತೆ ಆ ಒಂದು ಭಾವನಾತ್ಮಕ ಸಂಬಂಧ ಒಂದು ಕಡೆ ಆದರೆ ಅಷ್ಟೇ ಪ್ರಮಾಣದಲ್ಲಿ ನನ್ನ ಕಾಯಕ ಅನ್ನೋದನ್ನು ಕೂಡ ಇದು ತೋರಿಸುವಂತಿದೆ ಆ ಕಾರಣಕ್ಕೋಸ್ಕರವಾಗಿ ಮೋದಿಯವರ ತಾಯಿಯ ಒಂದು ಅಂತ್ಯಕ್ರಿಯೆ ಸಂದರ್ಭದಲ್ಲೂ ಕೂಡ ಯಾವೊಬ್ಬ ಗಣ್ಯರು ಕೂಡ ಇರಲಿಲ್ಲ ಅಂದರೆ ಅವರ ಪಕ್ಷದ ಅಗ್ರ ಗಣ್ಯರನ್ನು ಕೂಡ ಒಂದು ರೀತಿಯಲ್ಲಿ ಆ ಒಂದು ಇದಕ್ಕೆ ಕೂಡ ಬಿಟ್ಟಿರಲಿಲ್ಲ ಮತ್ತು ಬರಮಾಡ್ಕೊಂಡಾಗಲಿಲ್ಲ ನಿಮ್ಮ ಕೆಲಸಗಳನ್ನು ನೀವು ಮಾಡಿ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ನಿಲ್ಲಿಸೋದಕ್ಕೆ ಹೋಗಬೇಡಿ ಅನ್ನೋ ಸ್ಪಷ್ಟವಾದ ಸಂದೇಶವೂ ಕೂಡ ಬಂದಿತ್ತು ಹಾಗಾಗಿಯೇ ಕರ್ನಾಟಕದಲ್ಲಿರುವಂಥ ಅಮಿತ್ ಶಾ ಅವರು ಕೂಡ ಎಲ್ಲೋ ಒಂದು ಕಡೆ ಬೆಳಗಿನ ಜಾವ ಈ ಎಲ್ಲ ಒಂದು ಸುದ್ದಿ ಗೊತ್ತಾದ ತಕ್ಷಣ ಇಲ್ಲ ಇದನ್ನು ಪೋಸ್ಟ್ಪೋನ್ ಮಾಡ್ತಾರೆ ಹೋಗ್ಬಿಡ್ತಾರೆ ಇಲ್ಲಿಂದನೂ ಕೂಡ ಹೋಗ್ತಾರೆ ಅಂತ ಬೇರೆ ಬೇರೆ ರೀತಿಯ ಒಂದು ಸುದ್ದಿ ಹರಡಿತ್ತು ಆದರೆ ಅದಕ್ಕೆ ಸ್ವತಃ ಮೋದಿಯವರೇ ಒಂದು ರೀತಿಯಲ್ಲಿ ಫುಲ್ ಸ್ಟಾಪ್ ಹಾಕಿದ್ದಾರೆ ಅಂದರೆ ನಿಮ್ಮ ಕಾಯಕಗಳಲ್ಲಿ ನೀವು ತೊಡಗಿ ಅನ್ನೋ ಸಂದೇಶವನ್ನು ಆಗಂದ ಮಾತ್ರಕ್ಕೆ ಅವರ ಭಾವನೆಗಳು ಮತ್ತು ಆ ಒಂದು ತಾಯಿ ಮಗನ ಸಂಬಂಧ ಮತ್ತು ಇವತ್ತು ಅವರು ಕಳೆದುಕೊಂಡಿರ್ತಕ್ಕಂಥ ಒಂದು ಅಗಾಧ ಶಕ್ತಿ ಇದೆಲ್ಲವೂ ಕೂಡ ಅವರು ಅನುಭವಿಸ್ತಾ ಇರ್ತಾರೆ ಆದರೆ ಇನ್ನೊಂದು ಕಡೆ ನನ್ನ ಕಾಯಕವನ್ನು ನಾನು ಹೀಗೆ ಮಾಡ್ತೇನೆ ಇದೇ ನನ್ನ ತಾಯಿಯ ಮಾದರಿ ನನ್ನ ತಾಯಿ ಹಾಕಿಕೊಟ್ಟಂತಹ ಮಾರ್ಗ ಅನ್ನೋದನ್ನು ಕೂಡ ಅವರು ಸಾರ್ತಾ ಇರತಕ್ಕಂಥದ್ದು ಹಾಗಾಗಿ ಬೇರೆ ಬೇರೆ ನಿರೀಕ್ಷೆಗಳು ಒಬ್ಬ ದೇಶದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಪ್ರಧಾನಿ ಹುದ್ದೆಯಲ್ಲಿರ್ತಕ್ಕಂಥ ಅವರ ತಾಯಿ ತೀರ್ಕೊಂಡಾಗ ಇರ್ತಕ್ಕಂಥ ನಿರೀಕ್ಷೆಗಳೇನಿತ್ತು ಅಂದರೆ ಇಡೀ ದಿನ ಒಂದು ರೀತಿಯಲ್ಲಿ ಅಂತಿಮ ದರ್ಶನ ವ್ಯವಸ್ಥೆ ಆಗಿರ್ಬೋದು ಅಂತ್ಯಕ್ರಿಯೆಯನ್ನು ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಅಂತ ಏನು ಒಂದು ನಿರೀಕ್ಷೆಗಳನ್ನು ಕೆಲವರು ಇಟ್ಕೊಂಡಿದ್ರು ಅದೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಉಸಿ ಮಾಡಿದ್ದಾರೆ ಅಂದರೆ ಸರಳವಾಗಿ ಅವರ ತಾಯಿ ಒಂದು ಅಂತ್ಯಕ್ರಿಯೆ ಹೇಗೆ ನಡೀಬೇಕು ಅಂತ ಅಂದ್ಕೊಂಡಿದ್ರು ಅದೇ ರೀತಿ ಮುಗಿಸಿರ್ತಕ್ಕಂಥದ್ದು ಹಾಗಾಗಿ ಅಂತ್ಯಕ್ರಿಯೆ ಆದ ಕೆಲವೇ ಗಂಟೆಗಳ ಬಳಿಕ ಅವರು ಮತ್ತೆ ಒಂದು ರೀತಿಯಲ್ಲಿ ಬ್ಯಾಕ್ ಟು ವರ್ಕ್ ಮತ್ತು ನನ್ನ ಕಾಯಕವೇ ನನ್ನ ಸಂದೇಶ ಅನ್ನೋ ನಿಟ್ಟಲ್ಲೂ ಕೂಡ ಅವರು ಈಗ ಮುಂದಾಗ್ತಾ ಇದ್ದಾರೆ ವಿದ್ಯಾ